ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನಗೊಳಿಸುವ ಕಾರ್ಯದಲ್ಲಿ ತಮ್ಮ ಮನೆಗೆ ನ್ಯಾಯಯುತ ಪರಿಹಾರ ನೀಡದೆ ಅನ್ಯಾಯ ಎಸಗಿದ್ದಾರೆ ಎಂದು ವಕೀಲರೊಬ್ಬರು ಧರಣಿ ಕುಳಿತಿರುವ ಘಟನೆ ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದಲ್ಲಿ ಕಳೆದೊಂದು ತಿಂಗಳಿನಿಂದ ಮುಂದುವರೆದಿದೆ. ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನಮ್ಮ ಮನೆಗೆ ನ್ಯಾಯಯುತ ಪರಿಹಾರ ನೀಡದೆ ಪ್ರಭಾವಿಗಳ ಆಸ್ತಿ ಮನೆಗೆ ಪರಿಹಾರ ನೀಡಿದ್ದಾರೆ ಎಂದು ವಕೀಲ ಬಿಪಿ ಬೊಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಹಾರ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣವಿದ್ದರೂ ನಮ್ಮ ತಾಯಿ ಸರೋಜಮ್ಮ ಅವರು ಮನೆಯಲ್ಲಿ ಇಲ್ಲದ ವೇಳೆ ನಮ್ಮ ಗಮನಕ್ಕೆ ತರದೆ ಭೂಸ್ವಾಧೀನಾಧಿಕಾರಿ ಹಾಗೂ ಮಂಡ್ಯ ತಹಸೀಲ್ದಾರ್ ಅವರು ಪೊಲೀಸರನ್ನು ಕರೆತಂದು ಜೆಸಿಬಿಯಿಂದ ಮನೆ ನಾಶಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಮಾದಪ್ಪ, ರಾಜಣ್ಣ, ನಂದೀಶ್, ದೊಡ್ಡನಿಂಗಮ್ಮ ಮೊದಲಾದವರು ಪಾಲ್ಗೊಂಡಿದ್ದರು. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ನಾಲ್ಕು ಪಥದ ರಸ್ತೆಯನ್ನು 10 ಪಥದ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಗ್ರಾಮದ ಮತ್ತು ಮೈಸೂರು ಬೆಂಗಳೂರು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳ ಕಟ್ಟಡಗಳ ಸ್ವತ್ತುಗಳನ್ನು ಭೂಸ್ವಾಧೀನಪಡಿಸಿಕೊಂಡಿರುವುದು ಸರಿಯಷ್ಟೇ. ಆದರೆ ಭೂಸ್ವಾಧೀನ ಅಧಿಕಾರಿಗಳು ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಇವರದೇ ಆದಂಥ ಒಂದು ಭೂಸ್ವಾಧೀನ ಕಾಯ್ದೆಯನ್ನು ರೂಪಿಸಿಕೊಂಡಿದ್ದಾರೆ. ಅದು ಏನಂತಂದರೆ ಅವಾರ್ಡ್ ಆದಮೇಲೆ ಅವಾರ್ಡ್ ತಯಾರಿಸಿದ ನಂತರ ಸ್ವತ್ತಿನ ಮಾಲೀಕರಿಗೆ ಅವಾರ್ಡ್ ನೋಟಿಸನ್ನು ನೀಡದೆ ಆರ್ ಜಿ ಡಿ ಎಸ್ ಮಾಡುವಂಥ ಸಂದರ್ಭದಲ್ಲಿ ಅವರ ಸಹಿಯನ್ನು ಪಡ್ಕೊಂಡು ಅಕ್ರಮವಾಗಿ ಈ ಭೂ ಪರಿಹಾರ ನಿಗದಿ ಮಾಡುವಲ್ಲಿ ಭ್ರಷ್ಟಾಚಾರ, ಭಾರಿ ಭ್ರಷ್ಟಾಚಾರ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಧಿಕಾರಿಗಳು. ಈ ಸಂಬಂಧ ನಮ್ಮ ಹಳೇಬೂದನೂರು ಗ್ರಾಮದಲ್ಲಿ ಏನೇನು ಮಾಡಿದ್ದಾರೆ ಅಂತಂದರೆ ಕೊಳವೆ ಬಾವಿ ಇಲ್ಲ, ಪಕ್ಕದಲ್ಲೇ ನೋಡ್ಬೋದು ನೀವು, ಇಲ್ಲಿ ಅವ್ರಿಗೆ ಕೊಳವೆ ಬಾವಿ ಇದೆ ಅಂತೇಳಿ 600,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಇದು ಕೊಳವೆ ಬಾವಿ ಇಲ್ಲ, ಕೊಳವೆ ಬಾವಿ ಇದೆ ಅಂತೇಳಿ ಪರಿಹಾರ ಕೊಟ್ಟಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಶ್ರೀಧರ್ ಅವರು 1/5/19 ಹಳೇಬೂದನೂರು ಗ್ರಾಮಕ್ಕೆ ಬಂದು ಮಡಕೆ ದಬ್ಬಾಕಿರೋದನ್ನ ಕಾಲಲ್ಲಿ ಒದ್ದು ಇದನ್ನು ರಿಕವರಿ ಮಾಡಿಕೊಡ್ತೀನಿ ಅಂತೇಳಿ ಹೋದವರು ರಿಕವರಿನೂ ಇಲ್ಲ, ಏನೂ ಇಲ್ಲ. ನಾನು ಇದ್ರ ವಿರುದ್ಧ 4/4/19 ರಾಮನಗರ ಕಚೇರಿಯಲ್ಲಿ ಹೋಗಿ ನ್ಯಾಯ ರೈತರ ಪರವಾಗಿ ನಮ್ಮ ಹಳೇಬೂದನೂರು ಗ್ರಾಮಸ್ಥರ ಪರವಾಗಿ ನ್ಯಾಯ ಕೇಳಿದೆ ಅಂತ ಒಂದು ದುರುದ್ದೇಶದಿಂದ ಒಳಸಂಚು ಮಾಡಿ ನನ್ನ ಮನೆಯನ್ನು 10/11/21 ನಮ್ಮ ತಾಯಿ ಬೀಗ ಹಾಕೊಂಡು ನ್ಯಾಯಾಲಯಕ್ಕೆ ಹೋಗಿರುವಾಗ ಒಳಗೆ ಚರ ಸ್ವತ್ತುಗಳ ಸಮೇತ, ಆಭರಣಗಳ ಸಮೇತ, ನನ್ನ ದಾಖಲೆಗಳ ಸಮೇತ ಇಟಾಚಿ ತಂದು ಧ್ವಂಸ ಮಾಡಿ ಹೊರಟೋಗಿದ್ದಾರೆ. ಅದ್ರ ವಿರುದ್ಧ ನನಗೆ ನ್ಯಾಯ ಬೇಕು ಅಂತೇಳಿ ಇದು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾನು ಇಲ್ಲಿ ಅವತ್ತಿನಿಂದ ಇದುವರೆಗೂ ಕೂಡ ಧರಣಿ ಮಾಡ್ತಾ ಇದ್ದೀನಿ. ಜಿಲ್ಲಾಡಳಿತ ಕೂಡ ಇದರಲ್ಲಿ ಇನ್ನೂ ಯಾವುದೇ ರೀತಿಯ ಪರಿಹಾರವನ್ನು ದೊರಕಿಸಿಕೊಟ್ಟಿಲ್ಲ. ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು CBI ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ತಪ್ಪಿಸ್ತಸ್ಥರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಈ ಮೂಲಕ ನಾನು ತಮ್ಮ ವಾಹಿನಿ ಮೂಲಕ ಬೇಡಿಕೊಳ್ತಾ ಇದ್ದೀನಿ, ಮನವಿ ಮಾಡಿಕೊಳ್ತಾ ಇದ್ದೀನಿ. ಸರ್, ನಾನು ಈಗಾಗಲೇ 11/11/2021 ಇಲ್ಲಿ ದಾಣಿಕ್ಕೂ ನಿರತರವಾಗಿದ್ದೀನಿ. ನಾನು ಇನ್ನು ಮುಂದೆ ಕೂಡ ನನಗೆ ನ್ಯಾಯ ಸಿಗುವವರೆಗೆ ಮತ್ತು ನ್ಯಾಯಾಂಗ ತನಿಖೆಗೆ ವಹಿಸುವವರೆಗೂ ಕೂಡ ನಾನು ಅನಿರ್ದಿಷ್ಟ ಕಾಲ ಧರಣಿಯನ್ನು ನಾನು ಇಲ್ಲಿ ಮುಂದುವರಿಸ್ತೀನಿ. ಇಲ್ಲಿಗೆ ಸಂಬಂಧಪಟ್ಟಾಗೆ ಇದುವರೆಗೂ ಯಾರೂ ಬಂದಿಲ್ಲ. ನಾವು ಇದ್ರ ಬಗ್ಗೆ ಈಗಾಗಲೇ ನಾನು ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮತ್ತು IGಯವರಿಗೆ, ಚೀಫ್ ಸೆಕ್ರೆಟರಿಯವರಿಗೆ, ಮಂಡ್ಯ ಜಿಲ್ಲಾಧಿಕಾರಿಯವರಿಗೆ, ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಎಲ್ಲರಿಗೂ ಮನವಿ ಸಲ್ಲಿಸ್ತೀನಿ. ಇದುವರೆಗೂ ಕೂಡ ಅವರು ಮೌನವಾಗಿ ಆಚರಿಸ್ತಾ ಇದ್ದಾರೆ. ನನ್ನ ಹತ್ರ ದಾಖಲೆಗಳಿವೆ. ಇನ್ನು ಇದೇ ಈ ರೀತಿ ಭ್ರಷ್ಟಾಚಾರದ ನಿರತಾಗಿರೋ 100,000,000,000,000 ಭ್ರಷ್ಟಾಚಾರ ನಡೆದಿದೆ. ಇದನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾನು ಇನ್ನು ಮುಂದೆ ಅನಿರ್ದಿಷ್ಟ ಕಾಲಾವಧಿ ಧರಣಿಯನ್ನು ಈ ಜಾಗದಲ್ಲಿ ಹಮ್ಮಿಕೊಂಡಿರ್ತೀನಿ. ಇನ್ನೂ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು DC ಕಚೇರಿಯ ಮುಂದೆ, ಅಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದರೆ ವಿಧಾನಸೌಧದ ಮುಂದೆ ಕೂಡ ನಾನು ಹೋಗಿ ನಾನು ಧರಣಿ ಮಾಡೋಕ್ಕೆ ಸಿದ್ಧನಿದ್ದೇನೆ. ಈ ಮೂಲಕ ನಾನು ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಭ್ರಷ್ಟಾಚಾರ ಮಿತಿ ಮೀರಿದೆ. ಸರ್ಕಾರಗಳೇ, ಅಧಿಕಾರಿಗಳೇ, ಮುಖ್ಯಮಂತ್ರಿಗಳೇ ಗಮನ ಹರಿಸಿ, ಬಡವರು ನೋಯ್ತಾ ಇದ್ದಾರೆ. ನಿಮ್ಮ ಒಂದು ಯೋಜನೆಗಳಿಂದ ನೀವು ಮಾಡ್ತಾ ಇರೋದು ಮನೆ ಬಾಗಿಲಿಗೆ ಸರ್ಕಾರ ಅಂತ ನೀವು ಬೋರ್ಡ್ ಹಾಕಂದಿರ್ತೀರಾ, ಅಲ್ಲಿ ನೋಡಿದ್ರೆ ಮನೆ ಬಾಗಿಲಿಗೆ ಭ್ರಷ್ಟಾಚಾರ, ಸರ್ವಾಧಿಕಾರ, ಅಧಿಕಾರಿಗಳ ದರ್ಪಗಳು, ಸರ್ವಾಧಿಕಾರಿಗಳು ಬಂದು ಜನ ನೊಂದು ನಲುಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಿ ರೈತರಿಗೆ, ನೊಂದವ್ರಿಗೆ ಪರಿಹಾರ ನ್ಯಾಯವಾಗಿ ಸಿಗುವಂಗೆ ಖಂಡಿತ ಕೊಟ್ಟಿದ್ದೀನಿ ಸರ್. ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್. ಎಲ್ಲಿಂದ ಯಾವುದೇ ಹಿಂಬರ ಬಂದಿಲ್ಲ. ನಿಂತಿದೆ ಸರ್, ಈಗ ಸದ್ಯದಲ್ಲಿ ನಿಲ್ಲಿಸಿದ್ದಾರೆ. ಬಂದಿಲ್ಲ ಯಾರು ಕೇಳ್ಕೊಂಡು ಬಂದಿಲ್ಲ.
ಮುಂದಿನ ನಡೆ ನನಗೆ ನ್ಯಾಯ ಸಿಗೋ ತನಕ ಇದು ನ್ಯಾಯಾಂಗ ತನಿಖೆಗೆ ವಹಿಸು ಗಂಟ ನಾನು ಈ ಜಾಗದಲ್ಲಿ ಧರಣಿ ಮಾಡ್ತೀನಿ. ಒಂದ್ ವೇಳೆ ಇಲ್ಲಿ ಇಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ನಾನು ವಿಧಾನಸೌಧಕ್ಕಂತೂ ಹೋಯ್ತೀನಿ. ಇದ್ರ ಬಗ್ಗೆ ಏನಾರ ಸಿಎಂ ಮತ್ತೆ ಚೀಫ್ ಸೆಕ್ರೆಟರಿ ಅವರು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾನು ಇದ್ರ ವಿರುದ್ಧ ನ್ಯಾಯಾಂಗ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಲಿಲ್ಲ ಅಂದ್ರೆ ನಾನು ಕೋರ್ಟ್ಗೂ ಹೋಗ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ, ನ್ಯಾಯಕ್ಕೋಸ್ಕರ ನಾನು ಪ್ರಾಣ ಇರುವವರೆಗೂ ಹೋರಾಟ ಮಾಡ್ತೀನಿ. ಇಲ್ಲಿದ್ದಾರೆ ಸರ್, ಹೇಳಿ ನೋಡಿ. ನಂದೀಶ್ ಅನ್ಬಿಟ್ಟು ನಮ್ಮ ಮನೆ ಪಕ್ಕದವ್ರೆ ಇವರು, ಇವ್ರಿಗೆ ಒಂದ್ ಅವಾರ್ಡ್ ನೋಟಿಸೇ ಕೊಟ್ಟಿಲ್ಲ. ನಂದೀಶ್ ಅನ್ನೋರ್ಗೆ ಮತ್ತು ನಿಂಗಮ್ಮ ಅನ್ನೋರ್ಗೆ, ಆಮೇಲೆ ಕೆ ಡಿ ಸಿ ಅವರು ಜವರೇಗೌಡ ಅನ್ನೋರ್ದವ್ರು ರಿಕವರಿ ಮಾಡ್ಕೊಂಡಿದ್ದಾರೆ. ಜವರೇಗೌಡ ಮತ್ತೆ ಇನ್ನು ಶೀಲಾವತಿ ಶಾಂತ ಮತ್ತೆ ಬಿ ಸಿ ಸಿದ್ದೇಗೌಡ, ಹೀಗೆ ಸುಮಾರು ಜನಕ್ಕೆ ಅನ್ಯಾಯ ಆಗದೆ ಸರ್. ಸುಮಾರು ಜನಕ್ಕೆ ಕೊಳವೆ ಬಾವಿ ಇಲ್ದವ್ರಿಗೆ ಕೊಳವೆ ಬಾವಿ ಕೊಟ್ಟವ್ರೆ ದುಡ್ಡನ್ನ, ಕೊಳವೆ ಬಾವಿ ಇರೋರಿಗೆ ಕೊಡಲಿಲ್ಲ. ಶಾಂತ ಅನ್ನೋರಿಗೆ ಕೊಳವೆ ಬಾವಿ ಇದೆ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ನನ್ನ ಹೆಸರು ಬೂದೂರು ಬೊಮ್ಮಯ್ಯ ಅಂತ ಸರ್, ಅಡ್ವೊಕೇಟು ಬೂದೂರು ಬೊಮ್ಮಯ್ಯ ಅಂತೇಳಿ ನಾನು ವಕೀಲ ವೃತ್ತಿ ಮಾಡ್ಕೊಂಡಿದ್ದೀನಿ. 22 ವರ್ಷದಿಂದ ವಕೀಲ ವೃತ್ತಿ ಮಾಡ್ಕೊಂಡಿದ್ದೀನಿ. ನಾನು ನಾಚಿಕೆ ಆಗುತ್ತೆ ನನಗೆ ಹೇಳೋಕ್ಕೆ ನಾನು ಯಾರು ಶಿಷ್ಯ ಅಂತ, ಅದೇ ನಾನು ವಾಹಿನಿ ಮುಖ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಸ್ನೇಹಿತರೆ, ನಮ್ಮ ಹೆಸರು ಚಂದ್ರಕುಮಾರ್ ಸಿ ಎಚ್ ಅಂತೇಳಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು. ಇವತ್ತು ಈ ದಿನದಲ್ಲಿ ಏನಾಗಿದೆ ಅಂದರೆ, ಬೂದೂರಿನ ಬೊಮ್ಮಯ್ಯ ಸರ್ ಅವರ ಧರಣಿಗೆ ನಾವು ಭಾಗವಹಿಸ್ತೋ. ಆ ಟೈಮ್ನಲ್ಲಿ ಇಲ್ಲಿರುವಂಥ ಭ್ರಷ್ಟಾಚಾರಗಳನ್ನ ಮತ್ತು ಇಲ್ಲಿರುವಂಥ ವ್ಯವಸ್ಥೆಗಳನ್ನ ನೋಡಿ NHIB ಅವರು ಸರ್ಕಾರದ ಅಧಿನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಅಲ್ಲಿ ತುಂಬ NHIVಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರಗಳು ತಾಂಡವಾಡ್ತೈತೆ. ರಾಜ್ಯ ಸರ್ಕಾರ ಇದನ್ನು ನೋಡು ಕೂಡ ಮೌನವಾಗಿ ಕುಂತಿರೋದು, ನಮ್ಮ ರಾಜ್ಯ ಸರ್ಕಾರ ನೋಡು ಇದನ್ನು ಕೂಡ ಮೌನವಾಗಿ ಕುಂತಿರೋದು ನಮಗೊಂದು ಅಪಮಾನ ಅನ್ನಿಸ್ತೈತೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸೋದೇನೆಂದರೆ, ಇವತ್ತಿನ ಒಂದು ರಾಷ್ಟ್ರೀಯ ಒಂದು NHIV ಏನಿದೆ ಅದರ ಒಂದು ವಿಚಾರವಾಗಿ CBI ತನಿಖೆಗೆ ಇದನ್ನು ಈ ಕೇಸನ್ನು ಈ ಪ್ರಕರಣವನ್ನು ವಹಿಸಬೇಕು. ಮತ್ತು ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಈ ಭೂಸ್ವಾಧೀನ ಪಡಿಸ್ಕೊಂಡು ಕೂಡ ಈ ಮಾಲೀಕರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅಂಥವ್ರನ್ನ ತಡಕಿ ಅಂಥವ್ರಿಗೆ ನೀವು ನ್ಯಾಯ ಕೊಡಿಸ್ಕೊಡ್ಬೇಕು, ಅವ್ರಿಗೆ ಏನು ಅವರ ಹಕ್ಕುಗಳು ಸಿಗಬೇಕು ಅವೆಲ್ಲನೂ ಕೂಡ ಅವ್ರಿಗೆ ಕೊಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಸರ್ಕಾರಕ್ಕೆ ನಾವು ದಯವಿಟ್ಟು ನಾವು ರಾಜ್ಯ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ, ಈ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂಥ ಈ ಕೆಲಸಗಳಲ್ಲಿ ನೀವು ಅಡೆತಡೆಗಳನ್ನು ಮತ್ತು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮುಂದರಿಸಿಲ್ಲ ಅಂತಂದರೆ, ಈ ಕೆಲಸವನ್ನು ಕೂಡ ಈ ತಡೆದಂಥ ಕೆಲಸಗಳಲ್ಲಿ ಮುಂದೆ ಮಾಡಿದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು DC ಕಚೇರಿ ಮುಂದೆ ಅನಿರ್ದಿಷ್ಟವಾದ ಧರಣಿಯನ್ನು ನಾವು ಈ ನಮ್ಮ ಸಂಘಟನೆ ಮುಖಾಂತರ ಹಮ್ಮಿಕೊಳ್ಬೇಕಾಗುತ್ತೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಏನಂದರೆ, ದಯವಿಟ್ಟು ಈ ಬಡವರಿಗೆ ಆಗಿರುವಂಥ ಅನ್ಯಾಯವನ್ನು ನೀವು ಸರಿಪಡಿಸ್ಕೊಡ್ಬೇಕು, ಮತ್ತು ಇಲ್ಲಿ NHIVಯಲ್ಲಿ ನಡೀತಾ ಇರುವಂಥ ಹಗರಣವನ್ನು CBI ತನಿಖೆಗೆ ಒಪ್ಪಿಸಬೇಕು ಅನ್ನೋದೇ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಹಕ್ಕು ಒತ್ತಾಯ. ಎಲ್ಲರೂ ಪರವಾಗಿ ನಾವು